ಇವತ್ತು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಇಡಿ ರಾಜ್ಯದಲ್ಲಿ ಹೆಸರುವಾಸಿ ಆದಂತದ್ದು ಆ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡತಕ್ಕಂತ ಒಬ್ಬ ಅಭ್ಯರ್ಥಿ ಆರ್ ಅಶೋಕ್ ಅವರು ಅವರಿಗೆ ನಾವು ಇವತ್ತು ವೇದಿಕೆ ಮೇಲೆ ಕೂತಿರತಕ್ಕಂತ ನಮ್ಮೆಲ್ಲ ವಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತ ಎಲ್ಲಾ ಮಹಾನಗರಪಾಲಿಕೆ ಸದಸ್ಯರು ಇವತ್ತು ಜೆಡಿಎಸ್ ಸದಸ್ಯರು ಪಕ್ಷವನ್ನ ತೊರೆದು ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಆ ಒಂದು ವೇದಿಕೆ ಮೇಲೆ ಇರತಕ್ಕಂತ ಪ್ರಸಾದ್ ಬಾಬು ಅವರೇ ನಮ್ಮ ನಾಯಕರಾದಂತ ಮಾಜಿ ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷರು ಬಿಜೆಪಿಯ ಮಾಜಿ ಸದಸ್ಯರು ಆದಂತ ಆಂಜಿನಪ್ಪನವರೇ शोभा आंजनप्पनवरे मत्ते सुरेश अवरु नन्न आत्मीय स्नेहितरु अवरु कूड आ भागदल्लि महानगरपालिके सदस्यरागि केलस माडिदारे अवरु मत्ते एच नारायण अवरु वस्करळ्ळि भागद नारायण अवरु मत्तु नम्म गोविंदराज अवरु मत्तु नम्म वेंकटस्वामी नायडु अवरु मत्तु नम्म पद्मनाभ क्षेत्रद अध्यक्षरादंत रंगरामेगौडरु मत्ते लक्ष्मी सुरेश अवरु मत्ते पवन ಹೊಸದಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಪವನ್ ಅವರು ಮತ್ತೆ ಕೃಷ್ಣಮೂರ್ತಿ ಅವರು ವಿಶೇಷವಾಗಿ ನಮ್ಮ ಸವಿತಾ ಸಮಾಜದ ಅಧ್ಯಕ್ಷರಾದಂತ ಕೃಷ್ಣಮೂರ್ತಿ ಅವರು ಕೂಡ ನಮ್ಮ ಜೊತೆಲೇ ಇದ್ದರು ಅವರು ಕೂಡ ನಾವು ಯಾವಾಗ ಸೇರ್ಕೊಳ್ತೀವಿ ಅಂತಂದ್ರೆ ನಮ್ಮ ಜೊತೆಗೆ ಅವರು ಕೂಡ ನಮ್ಮ ಒಟ್ಟಿಗೆ ಬಂದು ಸೇರ್ಕೊಳ್ತೀವಿ ಅಂತ ಹೇಳಿ ಇವತ್ತು ಬಂದು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ಪಡೆ ಆಗಿದ್ದೀವಿ ವಿ ಬಾಲಕೃಷ್ಣ ಅವರು ಕೆಲಸನಲ್ಲಿ ಭಾಗದ ವಿ ಬಾಲಕೃಷ್ಣ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಸುಗುಣ ಬಾಲಕೃಷ್ಣ ಅವರು ಅವರು ಕೂಡ ಬಹಳ ದಿನಗಳ ಒಂದು ಆಸೆ ನಾವೆಲ್ಲ ಒಟ್ಟಿಗೆ ಮಾತಾಡ್ತಾ ಇದ್ದೀವಿ ಒಟ್ಟಿಗೆ ಮಾತಾಡ್ಕೊಂಡು ಒಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಅವರು ನಾವು ಸೇರ್ಪಡೆ ಆಗ್ತಾ ಇದ್ದೀವಿ ಅಂತ ಗೊತ್ತಾಗಿ ಅವರು ಕೂಡ ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಜೊತೆಲಿ ಜಾಯಿನ್ ಆಗಿದ್ದಾರೆ ಹಾಗೆ ನಮ್ಮ ಲಕ್ಷ್ಮಿ ಸುರೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಅವರು ಕೂಡ ಇವತ್ತು ನಮ್ಮೊಟ್ಟಿಗೆ ಕೂಡ ಜಾಯಿನ್ ಆಗಿದ್ದಾರೆ ಇವರೆಲ್ಲ ಶೋಭಾ ಅಂಜನಪ್ಪನವರು ಮತ್ತೆ ಇನ್ನೆಲ್ಲ ಸುಪ್ರಿಯ ಶೇಖರ್ ಅವರು ವೆಂಕಟಸ್ವಾಮಿ ನಾಯ್ಡು ಅವರು ನಮ್ಮ ಮುಂಡರಾಜಣ್ಣ ಅವರು ನಮ್ಮ ಹಿರಿಯರಾದಂತ ಮುಂಡರಾಜ ಅವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಬಸ್ಕರೆ ನಾರಾಯಣ ಹೇಳಿದೆ ಬಸ್ಕರೆ ನಾರಾಯಣ ಕೂಡ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಇವತ್ತು ರಾಮಿಂಗ ರೆಡ್ಡಿ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದರು ಬಿಜೆಪಿಯ ಒಂದು ದೊಡ್ಡ ಶಕ್ತಿಯಾಗಿ ಮಹಾನಗರಪಾಲಿಕೆಯಲ್ಲಿ ಪದ್ಮನಾಭ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವರೆಲ್ಲ ಕೆಲಸ ಮಾಡುತ್ತಾ ಇದ್ದರು ಇವತ್ತು ಅವರು ಆ ಪಕ್ಷವನ್ನ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಿಮಗೆಲ್ಲ ಶುಭವಾಗಲಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತಕಂತ ಮಾತನ್ನ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದರು ನಮಗೆ ಬಹಳ ಖುಷಿ ಆಯ್ತು ಲಾಸ್ಟ್ ಟೈಮ್ ಕೂಡ ಅವರ ಮನೆಗೆ ಹೋಗಿದ್ವಿ ನಾವು ಹೋಗಿ ನಾವು ಹಿಂಗೆ ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ ಅಂತಂದಾಗ ಅವರು ಬಹಳ ಸಂತೋಷದಿಂದ ನೀವು ಬಂದು ಸೇರ್ಪಡೆ ಆಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕಂತ ಮಾತನ್ನು ಅವರು ಹೇಳಿದ್ರು ಇವತ್ತು ವಿಶೇಷವಾಗಿ ನಮಗೆ ನಾನು ಕಬಡಿ ಬಾಬು ಅವರು ನಮ್ಮೆಲ್ಲ ಮಹಾನಗರಪಾಲಿಕೆ ಮಾಜಿ ಸದಸ್ಯರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರ ಮನೆಗೆ ಹೋದ್ವಿ ನಮ್ಮ ಕ್ಯಾಟಗರಿ ಮಾಡ್ಕೊಡಿ ಅಂತ ನಾವು ಕೇಳಕ್ಕೆ ಹೋದ್ವಿ ಮಹಾನಗರಪಾಲಿಕೆ ಚುನಾವಣೆ ಬರ್ತಾ ಇದೆ ನಮ್ಮ ಕ್ಯಾಟಗರಿ ಮಾಡಿಕೊಡ್ಬೇಕು ಅಂತ ಕೇಳಕ್ಕೆ ಹೋದ್ವಿ ಅವರು ಒಂದೇ ಮಾತು ಹೇಳಿದ್ರು ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಇಷ್ಟು ವರ್ಷಗಳಿಂದ ಸುಮಾರು 10-12 ವರ್ಷಗಳಿಂದ ನಾನು ಈ ಪಕ್ಷಕ್ಕೆ ಸೇರ್ಪಡೆ ಆಗು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗತ್ತೆ ಅಂತ ನನಗೆ ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದರು ಅವತ್ತು ಕೂಡ ನಾವು ಹೋದಾಗ ಆ ಮಾತನ್ನು ಹೇಳಿದ್ರು ಅವರು ನೀವು ನಿಮ್ಮ ಪಕ್ಷದಲ್ಲಿ ಇದ್ದರೆ ನಾನು ಯಾವುದೇ ಕ್ಯಾಟಗರಿ ಮಾಡಿಕೊಡೋನಲ್ಲ ನೀವೆಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ನಿಮಗೆಲ್ಲ ಒಳ್ಳೆಯದಾಗತ್ತೆ ನೀವು ಹೇಳ್ದಂಗೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಮಾತನ್ನು ಕೊಟ್ಟು ಸೊ ಆ ಮಾತು ಪ್ರಕಾರ ನಾವೆಲ್ಲ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರೆಲ್ಲ ಕೂತು ಒಂದು ತೀರ್ಮಾನವನ್ನು ತಗೊಂಡ್ವಿ ತೀರ್ಮಾನ ತಗೊಂಡು ಆಯ್ತಣ್ಣ ನಿಮ್ಮ ನೀವು ಹೇಳ್ದಂಗೆ ನಾವು ನಿಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಳ್ತೀವಿ ನೀವು ನಮ್ಮನ್ನು ಸರಿಯಾದಂಥ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅಂತ ವಿಶ್ವಾಸ ಇದೆ ನಮಗೆ ನಡ್ಸ್ಕೊಂಡು ಹೋಗ್ತಾನೆ ವಿಶ್ವಾಸ ಇದೆ ಆದರೆ ನಾವು ಕೇಳಿದ್ವಿ ಏಯ್ ನೀವು ಯಾಕೆ ಯೋಚನೆ ಮಾಡ್ತೀರಾ ನಾನಿದ್ದೀನಿ ನೀವು ಇವತ್ತೇ ತೀರ್ಮಾನ ತಗೊಳ್ಳಿ ಇಮ್ಮಿಡಿಯೇಟಾಗಿ ಸೇರ್ಪಡೆ ಆಗಿ
ಸರ್ಕಾರ ನಾನು ನಿಮ್ಮ ಜೊತೆಗಿರ್ತೀವಿ ಅಂತಕಂತ ಮಾತನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮಗೆ ಹೇಳಿದರು. ನಾವು ಸೇರ್ಪಡೆ ಆಗುವ ಸುದ್ದಿ ನೀವು ನೋಡಿರ್ಬೋದು, ಟಿ ವಿ ಮಾಧ್ಯಮಗಳಲ್ಲಿ, ಮೊಬೈಲ್ಗಳಲ್ಲಿ, ಎಲ್ಲ ಕಡೆ ಹರಿದಾಡ್ತು. ಆಗ ನಮ್ಮ ನಾಯಕರು ಒಬ್ಬರು ಎಲ್ಲರ ಮನೆ ಬಾಗಿಲಿಗೆ ಬಾಗಿಲು ತಟ್ಕೊಂಡು ಹೋದ್ರು, ಯಾರೂ ಸಿಗಲಿಲ್ಲ. ಅದರಲ್ಲಿ ನಮ್ಮ ಆಂಜನಪ್ಪನವರು ಒಬ್ಬರು, ನಮ್ಮ ಎಚ್ ನಾರಾಯಣ ಅವರು ಒಬ್ಬರು ಸಿಗಾಕೊಂಡ್ರು ಅಷ್ಟೆ. ಅವರು ಕೂಡ ಹೋದಾಗ ಅವ್ರು ಹೇಳಿದ್ದಾರೆ, ಸರಿಯಾದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನೀವು ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ನಿಮಗೆ ನಾವು ಸೇವೆ ಮಾಡಿದ್ವಿ, ನೀವು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡು ಹೋದ್ರಿ? ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಬರ್ತಾನೆ ಅಂತಂದರೆ, ಮಾಜಿ ಸದಸ್ಯ ಬರ್ತಾನೆ ಅಂತಂದರೆ ಯಾರೋ ಹೇಳ್ತಾರೆ ಅವ್ರಿಗೆ, ಮಹಾನಗರ ಪಾಲಿಕೆ ಸದಸ್ಯರು ಬರ್ತಾವ್ರೆ ಅಂತ. ಅವ್ರು ಹೇಳ್ತಾರೆ ಇನ್ನೊಬ್ಬರಿಗೆ, ಯಾರೋ ಇದು ಮಹಾನಗರ ಪಾಲಿಕೆ ಸದಸ್ಯ, ಅವನು ಮಾಜಿ ಸದಸ್ಯ, ಚೇರ್ ತೆಗೆದು ಹಿಂದಕ್ಕೆ ಹಾಕೋ ಅಂತ ಅಂತಕ್ಕಂಥ ಮಾತನ್ನು ನಮ್ಮ ನಾಯಕರು ಹೇಳ್ತಾರೆ. ಇಲ್ಲಿ ಇನ್ನೂ ಅಷ್ಟೇ ಅಲ್ಲ, ನೂರಾರು ಜನ ಅವರ ಕಚೇರಿನಲ್ಲಿ ಇದು ಕಚೇರಿಗೆ ಹೋದಾಗ ನಮ್ಮ ಪಾಲಿಕೆ ಮಾಜಿ ಸದಸ್ಯರಿಗೆ ಸರಿಯಾದಂಥ ರೀತಿಯಲ್ಲಿ ಗೌರವನೇ ಇಲ್ಲ. ಯಾರ ನಾಲ್ಕು ಜನ ನಿಕ್ಕೊಂಬಿಟ್ಟು ಆಫೀಸಲ್ಲಿ ಅವ್ರು ಹೇಳಿದ ಮಾತು ಕೇಳಿಕೊಂಡು ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಒಂದು ಗೌರವ ಇಲ್ಲ ಅಂತ ಜಾಗದಲ್ಲಿ ನಾವು ಯಾಕಿರಬೇಕು ಅನ್ನತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಮಾಡ್ತೀವಿ. ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಮೂರು ಬಾರಿ ನಾನು ಸದಸ್ಯನಾಗಿದ್ದೆ, ಡೆಪ್ಟಿ ಮೇಯರ್ ಕೂಡ ಆಗಿದ್ದೆ. ಒಂದು 2020 ಮಹಾನಗರ ಪಾಲಿಕೆಗೆ ನಾನು ಮೇಯರ್ ಆಗಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಕೇಂದ್ರದಲ್ಲಿರ್ತಕ್ಕಂಥ ಕೆಲವರು ನಾಯಕರನ್ನು ಕೂಡ ನಾನು ಪರ್ಸ್ನಲ್ ಹೋಗಿ ಮೀಟ್ ಮಾಡಿದ್ದೆ. ಅಶೋಕ್ ಅವ್ರನ್ನ ವಿಶೇಷ ಸಪ್ರೇಟ್ ಆಗಿ ಕೂತ್ಕೊಂಡು ನಾನು ಮೇಯರ್ ಆಗಬೇಕು, ನನಗೆ ನೀವು ಮಾಡಬೇಕು. ಯಾಕೆ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಒಕ್ಕಲಿಗನ್ನ ನೀವು ಮೇಯರ್ ಮಾಡಿಲ್ಲ, ನಾನು ಒಬ್ಬ ಒಕ್ಕಲಿಗ, ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದ್ದೀನಿ, ನನಗೆ ಮೇಯರ್ ಮಾಡಬೇಕು ಅಂತ ಕೇಳಿದೆ. ನೋಡೋಣ ಮಾಡೋಣ ಅಂತಂದು ಕಡೆಯ ವಿಚಾರ ಕಡೆಯ ಸಂದರ್ಭದ ಸಮಯ ಬಂದಾಗ ಹಂಗೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹೇಳಿದೆ ಏನು ಸರಿ ಏನು ಮಾಡ್ತೀರಾ ನೀವು ಅಂತ ಕೇಳಿದೆ. ನೋಡೋಣ ಇರಪ್ಪ ಅಂತಂದು ಸರಿ ಅಂತಂದ್ಬಿಟ್ಟು ನಾನು ರಾತ್ರಿ 12 ಎಲ್ಲೋ ಒಂದು ಕಡೆ ಎಲ್ಲೋ ಹೋಟ್ಲಲ್ಲಿ ಸೇರಿದ್ದೆ. ನನಗೆ ಒಬ್ಬರು ನಮ್ಮ ಪಕ್ಷದ ಶಾಸಕರು ಫೋನ್ ಮಾಡ್ತಾರೆ, ಶ್ರೀನಿವಾಸ್ ನಿನ್ನನ್ನು ಮೇಯರ್ ಮಾಡಲ್ಲಂತೆ, ನೀನು ಪಕ್ಷ ಬಿಟ್ಟು ಹೋಗು. ಅವನಿಗೆ ಹೇಳು, ಅವನಿಗೆ ಶ್ರೀನಿವಾಸ್ಗೆ ಮೇಯರ್ ಮಾಡಲ್ಲ, ಅವನ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗು ಅಂತ ಅನ್ನತಕ್ಕಂಥ ಮಾತನ್ನು ಸನ್ಮಾನ್ಯ ಅಶೋಕ್ ಅವರು ಹೇಳ್ತಾರೆ. ಅವರು ಆ ಶಾಸಕರು ನನಗೆ ಅವರ ಮಕ್ಕಳ ಮೇಲೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾರೆ. ನಾವೇನಂಥದ್ದು ಅನ್ಯಾಯ ಮಾಡಿದ್ವಿ? ನಿಮಗೇನು ಅನ್ಯಾಯ ಮಾಡಿಲ್ಲ, ನಿಮಗೇನು ಅನ್ಯಾಯ ಮಾಡಿಲ್ಲ. ನಾನು ಯಡಿಯೂರಪ್ಪ ಅವ್ರ ಹತ್ರ ಕೂಡ ಹೋಗಿದ್ದೆ. ಯಡಿಯೂರಪ್ಪ ಅವರು ಸಭೆ ಕರೆದು ಮೇಯರ್ನ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಏಯ್ ಎಲ್ ಶ್ರೀನಿವಾಸ್ ಬಂದಿದ್ದ, ಅವನ ಅಳಬ, ಅವನ್ನ ಮೇಯರ್ ಮಾಡ್ಬೋದಲ್ಲ ಅಂತಂದರೆ ಅವಾಗ ಹೇಳ್ತಾರೆ ಸನ್ಮಾನ್ಯ ಶಾಸಕರು, ರೂಲ್ಡ್ ಔಟ್ ಸರ್, ಅವನು ಕಾಂಗ್ರೆಸ್ ಪಕ್ಷದನು ಅಂತಾರೆ. ನಾನು ಸಾಕಷ್ಟು ವಿಚಾರಗಳನ್ನು ತಾಳ್ಮೆಯಿಂದ ತಗೊಂಡು ಇಷ್ಟು ದಿನ ಇದ್ದೆ. ನಾನು ಮೊನ್ನೆ ಇನ್ನೊಂದು ವಿಚಾರ ಏನಂದರೆ, ಒಕ್ಕಲಿಗರ ಚುನಾವಣೆ ನಡೀತು, ಒಕ್ಕಲಿಗ ಸಂಘದ ಚುನಾವಣೆ ನಡೀತು, ಸಂಘದ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರೋ ಒಬ್ಬರು ಒಂದು ಲಿಸ್ಟ್ ಮಾಡಿ ತ್ರಿಪುರವಾಸಿನಿ ಚೌಟಿನಲ್ಲಿ ಆಟದ ಮೈದಾನ ಇದು ಪ್ಯಾಲೇಸ್ ಮೈದಾನದಲ್ಲಿ ದೊಡ್ಡ ಸಭೆ ಮಾಡ್ತಾರೆ. ಒಕ್ಕಲಿಗ ಸಂಘದಲ್ಲಿ ನಾವೊಂದು ಲಿಸ್ಟ್ ಮಾಡಿದ್ದೀರಿ, ನೀವು ಅವ್ರಿಗೆ ಓಟ್ ಹಾಕಬೇಕು ಅಂತಕ್ಕಂಥ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ನೋಡಿದ್ರೆ ನನ್ನ ಹೆಸರೇ ಇಲ್ಲ ಅಲ್ಲಿ. ಯಾರೋ ನಮ್ಮ ಮುಖಂಡರು ಕೂತಿದ್ದವರು, ಏನ್ರಿ ನಮ್ಮ ಪಾರ್ಟಿ ಲೀಡ್ರಲ್ವಾ, ಅವನು ಒಕ್ಕಲಿಗನಲ್ವಾ, ಯಾಕೆ ಅವನ ಲಿಸ್ಟ್ ಹೆಸರಲ್ಲಿ ಇಲ್ಲ ಅಂತ ಕೇಳಿದ್ರೆ, ಏಯ್ ಕೂತ್ಕೋ ಕೂತ್ಕೋ ಅಂತೇಳಿ ಕುಂಡಿಸ್ತಾರೆ. ಸೊ ನಾನು ಆ ಒಕ್ಕಲಿಗ ಸಂಘ ಚುನಾವಣೆಯಲ್ಲಿ ಕೂಡ ನಾನು ಗೆಲ್ಲಬಾರ್ದು ಅನ್ನೋದು ಅವ್ರಿಗಿತ್ತು. ಇದೇ ವಿಚಾರದಲ್ಲಿ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಗೆ ಹೋದ್ವಿ, ಇದೇ MLC ರವಿ ಅವ್ರು ಕೂತಿದ್ದಾರೆ ಅವ್ರ ಮನೆಗೆ ಹೋದ್ವಿ, MP ಅವರು ಇವತ್ತು ಇಲ್ಲಿಲ್ಲ, DK ಸುರೇಶ್ ಅವರು ಅವ್ರ ಮನೆಗೆ ಹೋದ್ವಿ, ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋದ್ವಿ, ಅವರೆಲ್ಲ ನಮಗೆ ಸಹಕಾರ ಕೊಟ್ಟರು, ಅವರೆಲ್ಲ ಸಹಕಾರ ಕೊಟ್ಟರು. ನಾನು ನನಗೆ ಅನ್ನಿಸ್ತು, ಓ BJP ಪಕ್ಷದವರು ನಮ್ಮ ಮುಖಂಡರುಗಳು ಸೇರಿಕೊಂಡು ನನ್ನ ಸೋಲ್ಸೋದಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ನಾನು ಬೇರೆ ಒಂದು ಟೀಮ್ನ ರೆಡಿ ಮಾಡಿದೆ. ಬೇರೆ ಒಂದು ಟೀಮ್ನ ರೆಡಿ ಮಾಡಿ 39 MLA ಕಾನ್ಸ್ಟೆನ್ಸಿ, ಹೊಸೂರ್ 2 ಕಾನ್ಸ್ಟೆನ್ಸಿ ಸೇರಿ 2 ಲಕ್ಷ ಚಿಲ್ಲರೆ ಇರತಕ್ಕಂಥ ವೋಟರ್ಸಲ್ಲಿ ನಾನು ಸುಮಾರು 50,000 ಓಟುಗಳನ್ನು ತಗೊಂಡು 35 ಜನ ನಿರ್ದೇಶಕರಲ್ಲಿ 7ನೇವನಾಗಿ ನಾನು ಗೆದ್ದು ಬಂದೆ. ನಾನು ಗೆದ್ದಿರೋದು ಕೂಡ ಖುಷಿ ಇಲ್ಲ ಅವ್ರಿಗೆ, ಈ ನನ್ನ ಮಗ ಹಿಂಗೆ ಗೆದ್ಬಿಟ್ಟ, ಇವನು ಸೋಲ್ಬೇಕಿತ್ತು ಅಂತ ಕಾಯ್ತಾ ಇದ್ದೆ.
ಕಾಯ್ತಾ ಇದ್ರು. ನನಗೆ ಗೊತ್ತಾಗಿತ್ತು, ಅದಕ್ಕೋಸ್ಕರವಾಗಿ ನಾನು ಹಠ ಮಾಡಿ ನಾನು ಗೆದ್ಕೊಂಡು ಬಂದೆ. ಆ ವಿಚಾರದಲ್ಲಿ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ, ರಾಮಲಿಂಗಾರೆಡ್ಡಿಯವ್ರಿಗೆ ಇವತ್ತಿಗೂ ಕೂಡ ನಾನು ಚಿರುಗಣೆ ಆಗಿರ್ತೀನಿ. ಯಾಕೆ ಅಂತಂದ್ರೆ ಅವ್ರು ನನ್ನ, ನಾನು ಬೇರೆ ಪಕ್ಷದವನಾಗಿದ್ರು ಕೂಡ, ಏ ಅವನು ನಮ್ಮವನು, ಅವನು ಒಳ್ಳೆಯವನು, ಹಾಕು ಲಿಸ್ಟಲ್ಲಿ ಹಾಕು ಅವನ ಹೆಸರು ಸೇರಿಸು, ಸೀರಿಯಲ್ ನಂಬರ್ 1-1 ನಂದು, 1-1 ಹಾಕು ಲಿಸ್ಟಲ್ಲಿ ಹಾಕು ಅಂಥೇಳಿ ನಮಗೆ ಸಹಾಯ ಮಾಡಿದ್ರು. ಇವತ್ತು ಅದಕ್ಕೋಸ್ಕರ ಸಾಕಷ್ಟು ಬಾರಿ ಕೂಡ ನನ್ನನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಕರಿತಾ ಇದ್ರು. ನಾನು ಅಣ್ಣ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನೋಡ್ತೀನಿ, ಮಾತಾಡ್ತೀನಿ ಅಣ್ಣ ಅಂತೇಳಿ ಹಿಂಗೇ ಹೇಳ್ಕೊಂಬಂದೆ. ನಾನು ಹೇಳಿದ್ದೆ ಒಂದಿನ, ಅಣ್ಣ ಇವತ್ತಲ್ಲ ನಾಳೆ ಯಾವತ್ತಾನ ಒಂದಿನ ಇಡೀ ಪದ್ಮನಾಭನರದ ಮಾಜಿ ಸದಸ್ಯರುಗಳು ಯಾರಿದ್ದಾರೆ, ಲೀಡರ್ಸ್ ಯಾರಿದ್ದಾರೆ, ಕರ್ಕೊಂಡು ನಿಮ್ಮ ಜೊತೆಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಮಾತನ್ನು ಹೇಳಿದ್ದೆ. ಇವತ್ತು ಆ ಅವಕಾಶ, ಇವತ್ತು ಸಂವಿಧಾನದ ದಿನ, ಇವತ್ತು ಕಬಡ್ಡಿ ಬಾಬು ಅವರು ನಾವು ಮೊನ್ನೆ ಒಂದು ಕುತ್ಕೊಂಡು ಮಾತಾಡಿದ್ವಿ, ಒಳ್ಳೆ ಮುಹೂರ್ತ ನೋಡಬೇಕು ಅಂಥೇಳಿ. ಒಬ್ಬರು ಐನೋರ ಹತ್ರ ಹೋಗಿ ಶಾಸ್ತ್ರ ಕೇಳಿ ಇವತ್ತೇ ಜಾಯ್ನ್ ಆಗಬೇಕು ಅಂತೇಳಿದ್ವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ರಾವ್ಗಾಲ ಸ್ಟಾರ್ಟ್ ಆಗಿ ಮೊದಲು ನಮ್ಮನ್ನು ಕರ್ಕೊಂಬಂದು ಕಾಂಗ್ರೆಸ್ ಕಚೇರಿ ಒಳಗಡೆ ಬಿಟ್ಟು, ಚೇಂಬರಲ್ಲಿ ಬಿಟ್ಟು, ನಿಮಗೆ ಒಳ್ಳೆ ಮುಹೂರ್ತದಲ್ಲಿ ಬಿಟ್ಟಿದ್ದೀವಿ, ನಿಮ್ಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತೇಳಿ ಅವ್ರು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ಇಲ್ಲಿ ಬಂದು ನಮಗೆಲ್ಲ ಭಾಳ ಸ್ಫೂರ್ತಿ ತುಂಬ ಅಂತ ಕೆಲಸವನ್ನು ಮಾಡಿದ್ದಾರೆ, ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಯಾವತ್ತಿಗೂ ಕೂಡ ನಾವು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪದ್ಮನಾಭನರದ BJP ಕಾರ್ಯಕರ್ತರು ಏನಿದ್ದಾರೆ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದಾರೆ, JDS ಕಾರ್ಯಕರ್ತರು ಕೂಡ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನೀವು ಇಷ್ಟು ನಮ್ಮ ಮಾತಿಗೆ ಇವತ್ತು ನೀವು ಹೋಗೊಟ್ಟು ಇಷ್ಟು ಜನ ಸಂಖ್ಯೆಯಲ್ಲಿ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಕೂಡ ವಿಚಾರ ತಿಳಿಸಿದ್ದೀನಿ, ಅವರು ಭಾಳ ಖುಷಿಪಟ್ಟಿದ್ದಾರೆ. ಇನ್ನೊಂದು ದಿನ ಯಾವಾಗನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಅಕ್ಟೋಬರ್ ಏನಿದೆ, 15ನೇ ತಾರೀಕು ಅಕ್ಟೋಬರ್ 15ನೇ ತಾರೀಕು ಪದ್ಮನಾಭನಗರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ 10-15 ಸಾವಿರ ಜನ ಸೇರಿಸಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು, ಇಡೀ ಸಚಿವ ಸಂಪುಟದ ಎಲ್ಲ ಸಚಿವರು MLAಗಳು ಕೂಡ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ತಿಳಿಸಿದಿರಿ. ಆ ಡೇಟು 15ನೇ ತಾರೀಕು ಅಕ್ಟೋಬರ್, ಅಷ್ಟೊತ್ತಿಗೆ ಏನೇ ಕೆಲಸ ಇದ್ದರೂ ಕೂಡ ನಾವು ಫ್ರೀ ಮಾಡಿಕೊಂಡು ಬಂದು ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಮತ್ತೊಮ್ಮೆ ಇವತ್ತು ಇನ್ನೂ ಮಾತಾಡೋರು ಇದ್ದಾರೆ, ನಾವು ಇವತ್ತಿಂದ ಕಾಂಗ್ರೆಸ್ ಪಕ್ಷದ ನಾಯಕರು ಲೀಡರ್ಸ್ ಇಲ್ಲಿ ನಮ್ಮ ಎಲ್ಲ ಲೀಡರ್ಸ್ ಕೂತಿದ್ದಾರೆ ಇಲ್ಲಿ. ನನಗೆ ಸಾಕಷ್ಟು ಜನ ಹೇಳ್ತಾ ಇದ್ರು ಭಾಳ ದಿನಗಳಿಂದ, ಶ್ರೀನಿವಾಸ್ ನೀನು ಇಲ್ಲಿಗೆ ಬಾ, ನಮ್ಮ ಜೊತೆ ಸೇರು, ನಾವೆಲ್ಲ ಒಟ್ಟಿಗಿರೋಣ ಅಂತ. ನಾನು ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ಸೇರ್ಪಡೆ ಆಗಿದ್ದೀನಿ, ಇನ್ನು ಮುಂದೆ ಕೂಡ ನಿಮ್ಮೊಟ್ಟಿಗೆ ಇರ್ತೀನಿ, ಯಾವತ್ತೂ ಕೂಡ ನಾನು ಬದಲಾವಣೆ ಆಗಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.